ಶ್ರೀ ವಿಷ್ಣು ರೂಪಾಯ ನಮ ಶಿವಾಯ ಚಾಮುಂಡೇಶ್ವರಮ್ಮ ನಿಮರಾಲಜಿ ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ ನಿಮ್ಮ ಡಾಕ್ಟರ್ ಮಂಜಣ್ಣ ಗುರುಜಿ ಫ್ರೆಂಡ್ಸ್ ನೀವು ನೋಡಿರ್ತೀರಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಷ್ಟೋ ಜನಕ್ಕೆ ದೀಕ್ಷೆ ಕೊಟ್ಟಿದ್ದೀನಿ ಎಷ್ಟೋ ಜನ ಸಕ್ಸಸ್ ಆಗಿದ್ದಾರೆ ಇನ್ನೂರ ಅರವತ್ತು ಜನಗಳಿಗೆ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ದೀಕ್ಷೆ ಕೊಟ್ಟಿದ್ದೀನಿ ಎಷ್ಟೋ ಜನಕ್ಕೆ ಸಕ್ಸಸ್ ಆಗೈತೆ ನನಗೊಂದು ಬೆಳ್ಳಿ ಕಿರೀಟನೋ ಗಿಫ್ಟ್ ಕೊಡ್ತಾರೆ ನನ್ನ ಶಿಷ್ಯಂದ್ರು ನೀವು ನೋಡಿರ್ಬೇಕು ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಆ ವಿಡಿಯೋನ ನೀವು ನೋಡಿ ಒಂದು ಒರ್ಜಿನಲ್ ಗುರು ಹತ್ರ ಹೋದ್ರೆ ನಿಮ್ಗೆ ಎಲ್ಲ ಒಳ್ಳೇದಾಗತ್ತೆ ನೀವೊಂದು ಮಾರ್ಕೆಟ್ ಅಲ್ಲಿ ಡೂಪ್ಲಿಕೇಟ್ ಗುರು ಹತ್ರ ಹೋದ್ರೆ ಎಲ್ಲ ಡೂಪ್ಲಿಕೇಟೇ ನಡೀತದೆ ಆದರೆ ನಾನು ಒರ್ಜಿನಲ್ಲು ಬೇರೆಯವರು ಡೂಪ್ಲಿಕೇಟ್ ಅನ್ಬಿಟ್ಟು ನಾನು ಹೇಳ್ತಾ ಇಲ್ಲ ಈ ಸಮಾಜದಲ್ಲಿ ಎಷ್ಟೋ ಜನ ಒಳ್ಳೆ ಇದ್ದಾರೆ ಅಂತ ಗುರುಗಳ ಹೋದ್ರೆ ನಿಮ್ಗೆ ಅಭೃತವಾಗಿರೋ ಪರಿಹಾರ ಸಿಕ್ಕತ್ತೆ ಹಂಡ್ರೆಡ್ ಪರ್ಸೆಂಟ್ ಉದಾಹರಣೆಗೆ ನ್ಯೂಮರಾಲಜಿ ಅಂದ್ರೆ ಕೆಲವು ಜನ ಗೊತ್ತಿಲ್ಲ ತಾಂತ್ರಿಕ ವಿದ್ಯೆ ಅಂದ್ರೆ ಕೆಲವು ಜನ ಗೊತ್ತಿಲ್ಲ ಗಿಡಮೂಲಿಕೆ ಅಂದ್ರೇನು ಗೊತ್ತಿಲ್ಲ ದೀಕ್ಷಾ ಅಂದ್ರೇನು ಗೊತ್ತಿಲ್ಲ ಇವಾಗ ಏನಾಗೈತೆ ಅಂದ್ರೆ ದುಡ್ಡು ಮಾಡೋಕ್ಕೆ ಎಲ್ಲಾರು ಯಾವ್ದೋ ಒಂದು ಮಾರ್ಕೆಟ್ ಅಲ್ಲಿ ಒಂದು ಪುಸ್ತಕ ತಗೊಂಡ್ ಬರೋದು ಯಾವ್ದೋ ಜನಗಳಿಗೆ ಬೇಕಿಲ್ಲ ಅನ್ನೋ ಈ ವಿಷಯಗಳೆಲ್ಲ ಅವ್ರಿಗೆ ತಿಳಿಸ್ಕೊಡೋದು ಅವ್ರನ್ನ ಅಮಾಯಕರನ್ನ ಮಾಡೋದು ಹೊಸ ಹೊಸ ದೇವ್ರಗಳನ್ನ ಸೃಷ್ಟಿ ಮಾಡೋದು ಒರಿಜಿನಲ್ ದೇವ್ರನ್ನ ಮುಚ್ಚಾಕೋದು ಇದೇ ನಮ್ಮ ಹಿಂದೂ ಧರ್ಮದಲ್ಲಿ ನಡೀತಾ ಇರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಒಂದು ಜ್ಯೋತಿಷ್ಯಕ್ಕೆ ಒಂದು ಬೆಲೆ ಇದೆ ಉದಾಹರಣೆಗೆ ನನ್ನ ಫ್ರೆಂಡ್ ಮುನಿರಡ್ ಏನ್ ಅವ್ರ ಹೆಸರು ಅವರೊಂದು ಬೇಕರಿ ಓಪನ್ ಮಾಡ್ತಾರೆ ನನ್ನ ಹತ್ರ ಜ್ಯೋತಿಷ ಕೇಳ್ತಾರ ಅವರು ಬಂದಿ ನಮ್ಮ ಫ್ರೆಂಡು ಮಂಜನಾ ಗುರುಜಿ ನಾನು ಈ ತರ ಬೇಕ್ರಿ ಒಂದು ಓಪನ್ ಮಾಡ್ತಾ ಇದ್ದೀನಿ ಈ ಬೇಕ್ರಿ ಹೆಸರು ನಾನು ಒಂದು ಹೆಸರಿಕ್ಕಿದಿನಿ ಇದು ಚೆನ್ನಾಗೈತೆ ಇಲ್ವಾ ಅಂದ್ಬಿಟ್ಟು ನನ್ನ ಕೇಳ್ತಾರೆ ನಾನು ಏನು ಹೇಳ್ತೀನಿ ಗೊತ್ತಾ ಈ ಬೇಕ್ರಿ ಹೆಸರನ್ನ ಚೇಂಜ್ ಮಾಡು ಯಾಕಂದ್ರೆ ಇನ್ನ ಬೇಕ್ರಿ ಓಪನ್ ಮಾಡಿಲ್ಲ ನೀನು ಬೇಕ್ರಿ ರೆಡಿ ಮಾಡಿದೀಯಾ ಇನ್ನ ಎರಡು ದಿವಸದಲ್ಲಿ ಓಪನ್ ಮಾಡ್ತೀಯಾ ಇನ್ನೊಂದು ಒಳ್ಳೆ ಹೆಸರಿಕ್ಕು ನಿನಗೆ ಅಭೃತವಾಗಿ ನಿನ್ನ ಬಿಸ್ನೆಸ್ ನಡೀತದೆ ಅನ್ಬಿಟ್ಟು ನಾನು ಹೇಳ್ತೀನಿ ಆ ಮುಂಡ್ರೆಡ್ಡಿ ಏನ್ ಮಾಡ್ತಾರೆ ಗೊತ್ತಾ ನಾನು ಹಿಂಗೆ ಕಣ್ಣು ಮುಚ್ಕೊಂಡಿದ್ದೀನಿ ದೇವ್ರು ನನ್ನ ಕನಸಲ್ಲಿ ಬಂದ್ಬಿಟ್ಟು ಇದೇ ಹೆಸರಿಕ್ಕೂ ನಿನಗೆ ಒಳ್ಳೇದಾಗತ್ತೆ ಅನ್ಬಿಟ್ಟು ಹೇಳಿದ್ರು ಅನ್ಬಿಟ್ಟು ಹೇಳ್ತಾನೆ ಅವಾಗ ಗುರುವ ಏನಕ್ಕೆ ಬರೋದು ಗುರುವ ಏನಕ್ಕೆ ಜ್ಯೋತಿಷ್ಯ ಕೇಳೋದು ಅವರು ಆ ಬೇಕ್ರಿ ಹೆಸರು ಆ ಬೇಕ್ರಿಗೆ ಅವರು ಒಂದು ಹೆಸರು ಇಕ್ಕೊಂತಾರೆ ಅದು ಆರು ತಿಂಗಳಾಗ ತಕ್ಷಣ ಕ್ಲೋಸ್ ಆಗತ್ತೆ ಅರ್ಥ ಆಯ್ತಾ ಒಂದು ಗುರುವತ್ತು ಬಂದ್ರೆ ಒಂದು ಒಳ್ಳೆ ದಾರಿ ಸಿಕ್ಕತ್ತೆ ಜನಗಳಿಗೆ ಒಂದು ಗುರುವತ್ ಬಂದ್ರೆ ಒಳ್ಳೆ ದಾರಿ ಸಿಕ್ಕತ್ತೆ ಅದೇ ತರ ನಮ್ಮ ಸ್ನೇಹಿತರು ಇನ್ನೊಬ್ರು ಏನ್ ಮಾಡ್ತಾರಂದ್ರೆ ಒಂದು ಹೋಟೆಲ್ ಓಪನ್ ಮಾಡ್ತಾರೆ ಮೈಸೂರಲ್ಲಿ ಮೈಸೂರಲ್ಲಿ ನಮ್ದು ಟ್ರಸ್ಟ್ ಐತೆ ಆ ಟ್ರಸ್ಟ್ ಪಕ್ಕದಲ್ಲಿ ಒಂದು ಹೋಟೆಲ್ ಓಪನ್ ಮಾಡ್ತಾರೆ ಆ ಓಟೆಲ್ ಓಪನ್ ಮಾಡೋ ದಿವಸ ನಾನು ಹೇಳ್ತೀನಿ ಇದಕ್ಕೊಂದು ಹೆಸರು ಸರಿ ಇಲ್ಲ ಈ ಹೆಸರು ಕರೆಕ್ಟ್ ಆಗಿದ್ರೆ ನೀನು ಓಟೆಲ್ ತುಂಬಾ ಪವರ್ಫುಲ್ ಆಗಿ ನಡೀತದೆ ಅನ್ಬಿಟ್ಟು ಹೇಳ್ತೀನಿ ಆದ್ರೆ ಅವರು ನನ್ನ ಮಾತ ತೆಗೆದು ಬಿಟ್ಟು ಅವ್ರು ಹೋಟೆಲ್ ಓಪನ್ ಮಾಡ್ತಾರೆ ಮತ್ತೆ ಆ ಹೋಟೆಲ್ ನ ಕ್ಲೋಸ್ ಮಾಡ್ತಾರೆ ಆರು ತಿಂಗಳಿಗೆ ನಮ್ಮ ಸ್ವಂತ ರಿಲೇಷನ್ ಅಲ್ಲಿ ಒಂದು ಗ್ರಾನೈಟ್ ಕಂಪ್ನಿ ಓಪನ್ ಮಾಡ್ತಾರೆ ಇದು ನೆಂಬರ್ ಸರಿ ಇಲ್ಲ ಈ ನೆಂಬರ್ ಸರಿ ಇಲ್ಲ ನ್ಯಮರಾಲಜಿ ಪ್ರಕಾರವಾಗಿ ಒಂದು ಒಳ್ಳೆ ಹೆಸರು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಒಂದು ಕಂಪನಿ ಓಪನ್ ಮಾಡಿ ಒಂದು ಕಂಪನಿ ಓಪನ್ ಮಾಡಿ ನಿಮ್ಗೆ ತುಂಬಾ ಒಳ್ಳೆ ಫಲ ಕೊಡ್ತದಂದ್ರೆ ಅವರು ನಮ್ಮ ಮಾತು ಕೇಳಲ್ಲ ಯಾಕಂದ್ರೆ ನನ್ನ ಜೀವನದಲ್ಲಿ ಹೆಸರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ಸಿನಿಮಾ ಹೆಸರು ಇರ್ಬೋದು ಅಥವಾ ಒಂದು ಕಂಪನಿ ಹೆಸರು ಇಕ್ಬೇಕು ಒಂದು ಸಿನಿಮಾ ಹೆಸರು ಇಕ್ಕಿದ್ರೆ ಏನು ಸರಿ ಒಂದು ಕಂಪನಿ ಹೆಸರು ಇಕ್ಕಿದ್ರೆ ಏನು ಸರಿ ಒಂದು ಒಳ್ಳೆ ಹೆಸರು ಇಕ್ಕಿದ್ರೆ ಆ ಕಂಪನಿ ಟಾಪ್ ಒನ್ ಅಲ್ಲಿ ಇರ್ತದೆ ಆ ಹೆಸರು ಸರಿ ಇಲ್ಲ ಅಂದ್ರೆ ಅದು ಜೀರೋ ಬರ್ತದೆ ಇವಾಗೆ ಒಂದು ಒಳ್ಳೆ ಹೆಸರಿಕ್ಕೋದ್ನಲ್ಗೆ ತಪ್ಪೇನೈತೆ ಐತೆ ಮನುಷ್ಯರ್ಗಾನೇ ಅಷ್ಟೇನೆ ಅವರು ಹುಟ್ಟಿರೋ ಡೇಟ್ ಆಫ್ ಬರ್ತ್ಗೆ ಅವ್ರ ನಕ್ಷತ್ರ ಅವರು ರಾಶಿಗೆ ಕರೆಕ್ಟ್ ಆಗಿರೋ ಒಂದು ನೆಂಬರ್ ಬರೋಂತ ಒಂದು ನ್ಯೂಮರಾಲಜಿ ಪ್ರಕಾರವಾಗಿ ಒಂದು ಹೆಸರನ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಆ ಹೆಸರು ನಾವು ಇಟ್ಕೊಂಡ್ರೆ ಇರ್ತದೆ ಅವ್ರ ಲೈಫು ನಾನು ಪ್ರಯೋಗ ಮಾಡಿದ್ದೀನಿ ನಾನು ಎರಡ್ ಸಾವಿರದ ಹನ್ನೆರಡಲ್ಲಿ ಒಂದು ವರ್ಕ್ಶಾಪ್ ಇಕ್ಕಿರ್ತೀನಿ ಆ ವರ್ಕ್ಶಾಪ್ ಫುಲ್ ಬಿದ್ದೋಗಿರ್ತದೆ ಅಂದ್ರೆ ನಾನು ಆ ವರ್ಕ್ಶಾಪ್ ತಗೊಳೋ ಟೈಮ್ ಅಲ್ಲಿ ನಾನು ಒಂದು ಒಳ್ಳೆ ಹೆಸರು ಸೆಲೆಕ್ಷನ್ ಮಾಡಿಬಿಟ್ಟು ಆ ವರ್ಕ್ಶಾಪ್ ಕ ಹೆಸರು ಆ ವರ್ಕ್ಶಾಪ್ ತುಂಬಾ ಚೆನ್ನಾಗಿ ಓಡುತ್ತೆ ಆ ವರ್ಕ್ಶಾಪ್ ನಿಂದ ಮೂರು ವರ್ಕ್ಶಾಪ್ ಮಾಡ್ತೀನಿ ಇದು ಆಧಾರ ಇದೆ ನನ್ನ ಹತ್ರ ಬಂದ್ರೆ ನಾನು ತೋರಿಸ್ಕೊಡ್ತೀನಿ ಮತ್ತೆ ಆ ವರ್ಕ್ಶಾಪ್ ನಾನು ನನ್ಕ ನನಗೆ ಸಾಕು ಈ ಬಿಸ್ನೆಸ್ ನಡೆಯೋದು ಅನ್ಬಿಟ್ಟು ಕೊಟ್ಬಿಡ್ತೀನಿ ಬೇಡವ್ರಿಗೆ ಲಾಭಕ್ಕೆ ಕೊಡ್ತೀನಿ ಅದೇ ತರ ನನ್ನ ಚಾಮುಂಡೇಶ್ವರಿ ನ್ಯೂಮರಾಲಜಿ ಅನ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಬರೋ ನೆಂಬರ್ ಅಂದ್ರೆ ನೆಂಬರ್ ಅಂದ್ರೆ ಆ ಹೆಸರ್ನ ಇಂಗ್ಲಿಷ್ ಅಕ್ಷರಗಳನ್ನೆಲ್ಲ ಕೌಂಟಿಂಗ್ ಮಾಡಿದ್ರೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತದಲ್ಲ ನೆಂಬರು ಅದೇ ನೆಂಬರು ಮುನ್ರೆಡ್ಡಿ ಬೇಕ್ರಿಗೆ ಬರ್ತದೆ ಅದೇ ನಂಬರು ಹೋಟೆಲ್ಗೆ ಬರ್ತದೆ ಅದೇ ನಂಬರು ಗ್ರಾನೈಟ್ ಕಂಪ್ನಿ ಬರ್ತದೆ ನನ್ನ ಯೂಟ್ಯೂಬ್ ಚಾನಲ್ ಕ್ಲೋಸ್ ಆಗುತ್ತೆ ಎಷ್ಟು ದಿವಸಕ್ಕೆ ಕ್ಲೋಸ್ ಆಗ್ತದೆ ಎರಡು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಯೂಟ್ಯೂಬ್ ಚಾನಲ್ ಕ್ಲೋಸ್ ಆಗುತ್ತೆ ಅವಾಗೆ ನಾನೇನು ಮಾಡ್ತೀನಿ ಗೊತ್ತಾ ಇದು ಪ್ರಯೋಗ ಮಾಡಿದ್ ನಾನು ಏನು ಪ್ರಯೋಗ ಮಾಡಿದ್ದೀನಿ ಇದು ಒಳ್ಳೆಯ ಹೆಸರಿಕ್ಕಿದ್ರೆ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ ಹೆಸರು ಸರಿ ಇಲ್ಲ ಅಂದರೆ ಎಷ್ಟು ಇಂಪ್ರೂವ್ಮೆಂಟ್ ಆಗೋಲ್ಲ ಅಂದ್ಬಿಟ್ಟು ನಾನು ಪ್ರಯೋಗ ಮಾಡ್ತೀನಿ ನನ್ನ ಶಾಸ್ತ್ರಕ್ಕೆ ಒಂದು ಕಂಪನಿ ಹೆಸರು ಇಂಪಾರ್ಟೆಂಟಾಗೆ ಒಂದು ಕಂಪನಿ ಹೆಸರು ಚೆನ್ನಾಗಿದ್ರೇ ಆ ಕಂಪನಿ ಓಡೋದು ಇಲ್ಲಾಂದರೆ ಓಡಲ್ಲ ನಿಮಗೆ ಫುಲ್ ಮಾಹಿತಿ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫುಲ್ಲು ನೀವು ಹಿಂದಕ್ಕೆ ಹೋಗಿದ್ರೆ ಆ ಕಂಪನಿ ಹೆಸರು ನ್ಯಮರಾಲಜಿ ಅಂದರೆ ಏನಂದ್ಬಿಟ್ಟು ಪೂರ್ತಿ ಮಾಹಿತಿ ಸಿಕ್ಕತ್ತೆ ಉದಾಹರಣೆಗೆ ನಮ್ಮ ಫ್ರೆಂಡ್ ಒಬ್ರು ಚಂದ್ರಾರೆಡ್ಡಿ ಅನ್ಬಿಟ್ಟು ನನ್ನ ಹತ್ರ ಬರ್ತಾರೆ ನ್ಯೂಮರಾಲಜಿ ಅಂದರೆ ನನಗೆ ಗೊತ್ತು ಎ ಅಂದರೆ ಒಂದು ಬಿ ಅಂದರೆ ಎರಡು ಸಿ ಅಂದರೆ ಮೂರು ಡಿ ಅಂದರೆ ನಾಲ್ಕು ಇದು ಯಾರಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರ ಮಾಡ್ತಾರೆ ಮೆಜೆಸ್ಟಿಕ್ ಹೋಗ್ತಾರೆ ನೂರೈವತ್ತು ರೂಪಾಯಿ ಕೊಟ್ಟೊಂದು ಪುಸ್ತಕ ಬರ್ತಾರೆ ಓದ್ಬಿಟ್ಟು ನಂದು ಭವಿಷ್ಯ ಹಿಂಗಿರ್ತದೆ ನನ್ನ ಭವಿಷ್ಯ ಹಿಂಗಿರ್ತದೆ ಅಂದ್ಬಿಟ್ಟು ನನಗೆ ಹೇಳ್ಕೊಡ್ತಾನೆ ನಾವು ನ್ಯೂಮರಾಲಜಿನ ಸಂಖ್ಯಾಶಾಸ್ತ್ರನ ಒಂದು ಇಪ್ಪತ್ತು ವರ್ಷ ಪ್ರಯೋಗ ಮಾಡ್ತೀವಿ ಅರ್ಥ ಆಯ್ತಾ ಇವ್ರ ಮಾಡ್ತಾರೆ ಅರ್ಧ ಗಂಟೆನ ನಿಮ್ರಾಲಜಿ ಕಲ್ತ್ಕೊಂಡ್ಬಿಟ್ಟು ಒಂದು ಹೆಸರು ಇಕ್ಕೊಂತಾರೆ ಇವ್ರಿಗೆ ಈ ಹೆಸರು ಇಕ್ಕೊಂಡ ತಕ್ಷಣ ಇವ್ರು ಜೈಲ್ಗೆ ಹೋಗ್ತಾರೆ ಏನು ತಪ್ಪು ಮಾಡಿರಲ್ಲ ಆದ್ರೂ ಜೈಲ್ಗೆ ಹೋಗ್ತಾರೆ ಜ್ಯೋತಿಷ್ಯ ಶಾಸ್ತ್ರ ನಾವು ನಾಲ್ಕು ಜನಕ್ಕೆ ಹೇಳ್ಬೇಕಂದ್ರೆ ಫಸ್ಟ್ ಅವರು ಭವಿಷ್ಯತ್ತು ಅವರು ಚೆನ್ನಾಗಿ ಮಾಡ್ಕೊಬೇಕು ಆಮೇಲೆ ನಾಲ್ಕು ಜನಕ್ಕೆ ಜ್ಯೋತಿಷ್ಯ ಹೇಳ್ಬೇಕು ಉದಾಹರಣೆಗೆ ನನ್ನ ಹೆಸರು ಫಸ್ಟ್ ಮಂಜು ನೀಡ್ತು ಮಂಜಣ್ಣ ಅನ್ಬಿಟ್ಟು ಹೆಸರು ಚೇಂಜ್ ಮಾಡಿದ ಮೇಲೆ ನನಗೆ ಒಂದು ಈ ತಮಿಳ್ನಾಡು ಆಂಧ್ರ ಪ್ರದೇಶು ಕರ್ನಾಟಕ ಮಹಾರಾಷ್ಟ್ರ ಕೇರಳದಲ್ಲಿ ಐದು ರಾಜ್ಯಗಳಲ್ಲಿ ನನಗೆ ಒಳ್ಳೆ ಹೆಸರು ಬರ್ತದೆ ನನಗೆ ಡಾಕ್ಟರೇಟ್ ಬರ್ತದೆ ಮಂಜಣ್ಣ ಗುರುಜಿ ಅನ್ಬಿಟ್ಟು ಹೆಸರು ಚೇಂಜ್ ಮಾಡಿದ್ಮೇಲೆ ಡಾಕ್ಟರೇಟ್ ಬರ್ತದೆ ಹಂಗನ್ಬಿಟ್ಟು ನೀವು ಮಂಜಣ್ಣ ಅನ್ಬಿಟ್ಟು ಹೆಸರು ಇಕ್ಕಂದ್ರೆ ನಿಮ್ಗೆ ಆಗಲ್ಲ ಯಾಕಂದ್ರೆ ನೀವು ಹುಟ್ಟಿರೋ ಡೇಟ್ ಆಫ್ ಬರ್ತು ಎಲ್ಲ ನಾವು ಕೌಂಟಿಂಗ್ ಮಾಡಿ ನಾವು ಹೆಸರನ್ನ ಸೆಲೆಕ್ಷನ್ ಮಾಡ್ತೀವಿ ಇದು ಮೂಢನಂಬಿಕೆ ನಂಬಿಕೆ ಅಲ್ಲ ನಂಬಿಕೆ ಹಿಂದೂ ಧರ್ಮವನ್ನ ಚೆನ್ನಾಗಿ ಮಾಡ್ಬೇಕಂದ್ರೆ ನೀವೇ ಮಾಡ್ಬೇಕು ಯಾಕಂದ್ರೆ ಒಬ್ಬರಲ್ಲಿ ಬರ್ಬೇಕು ಹಿಂದೂ ಧರ್ಮ ಅಂದ್ರೆ ಏನು ನಮ್ಮ ಒರಿಜಿನಲ್ ದೇವರಂದ್ರೆ ಏನು ನಾವು ಯಾಕೆ ಇವತ್ತು ಶಿವನ್ನ ನಾರಾಯಣನ ಬಿಟ್ಟು ಮಾರ್ಕೆಟ್ ಅಲ್ಲಿ ಯಾವ್ದೋ ದೇವರನ್ನ ಪೂಜೆ ಮಾಡಿಬಿಟ್ಟು ನಾವು ಲಾಸ್ ಆಗ್ತಾ ಇದೀವಿ ಅರ್ಥ ಮಾಡ್ಕೊಳ್ರಿ ಇವತ್ತು ಸಿನಿಮಾ ಹೀರೋಗಳಿಗೆ ಪೂಜೆ ಮಾಡ್ತಾ ಇದೀವಿ ರಾಜಕೀಯ ವ್ಯಕ್ತಿಗಳಿಗೆ ಪೂಜೆ ಮಾಡ್ತಾ ಇದೀವಿ ರಿಯಲ್ ದೇವ್ರನ್ನ ಬಿಟ್ಟಿದೀವಿ ಅವಾಗ ನಿಮ್ಗೆ ಒಳ್ಳೇದು ಎಲ್ಲಿಂದ ಆಗತ್ತೆ ಪ್ರತಿಯೊಬ್ಬ ಮುಸಲ್ಮಾನ ಅಲ್ಲಾನು ಬಿಟ್ಟು ಬೇರೆ ಯಾವ ದೇವ್ರನ್ನ ಪೂಜೆ ಮಾಡಲ್ಲ ಒಬ್ಬ ಕ್ರೈಸ್ತವ ಯೇಸು ಬಿಟ್ಟು ಬೇರೆ ಯಾರನ್ನ ಪೂಜೆ ಮಾಡಲ್ಲ ಆದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾರೇನ ಹೇಳಿದ್ರೆ ಅದನ್ನ ಕೇಳ್ತಾರೆ ಒಂದು ಗುರುಜಿ ಬಂದ್ಬಿಟ್ಟು ಈ ತಾಯಿತ್ ಕಟ್ಕೊಂಡ್ರೆ ಆ ತಾಯ್ತು ಕಟ್ಕೊಂತಾನೆ ನನ್ನಂತವ್ ಯಾವನೋ ಬಂದ್ಬಿಟ್ಟು ನೀನ್ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಮಾಡ್ಕೊತಾನೆ ನಾನೇನು ಹೇಳ್ತೀನಿ ಗೊತ್ತಾ ಫ್ರೆಂಡ್ಸ್ ನೀವು ಒಂದು ಒಳ್ಳೆ ಗುರುಜಿ ಹತ್ರ ಹೋಗಿ ನಿಮಗೆಲ್ಲ ಒಳ್ಳೇದಾಗತ್ತೆ ಅಷ್ಟೇಗೇನೆ ಅಲ್ಲ ಹಲವಾರು ಜನಕ್ಕೆ ಜ್ಯೋತಿಷ್ಯನ ಗೊತ್ತಿಲ್ಲ ಅಂತ ಅವ್ರ ಹತ್ರ ಎಲ್ಲ ಹೋಗಿದರೆ ನಿಮಗೆ ಏನೂ ವೈಬ್ರೇಷನ್ ಇಲ್ಲ ನಿಮ್ಗೆ ಒಂದೇ ಮಾತು ಹೇಳ್ತಾರೆ ಐದು ದೇವಸ್ಥಾನ ಹೇಳ್ತಾರೆ ಒಂದು ಬೊಂಬಾಯಲ್ಲಿ ಒಂದು ದೇವಸ್ಥಾನ ಐತೆ ಅಲ್ಲಿ ಇನ್ನು ಇನ್ನೂ ತಮಿಳ್ನಾಡಲ್ಲಿ ಅಂತಾರೆ ಕೇರಳದಲ್ಲಿ ಅಂತಾರೆ ಆಂಧ್ರದಲ್ಲಿ ಹೋಗ್ತಾರೆ ಐದು ದೇವಸ್ಥಾನಕ್ಕೆ ಹೋಗೋ ಟೈಮ್ಗೆ ನಿನಗೆ ಒಂದು ಲಕ್ಷ ಖಾಲಿ ಆಗುತ್ತೆ ಆ ಒಂದು ಲಕ್ಷ ನಿನ್ನ ಕೈಯಲ್ಲಿ ಇದ್ರೆ ನೀನ್ ಯಾಕೆ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟು ಇಂಪ್ರೂವ್ಮೆಂಟ್ ಆಗೋಕೆ ಸಾಧ್ಯ ಇಲ್ಲ ಅನ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ ಯಾಕಂದ್ರೆ ಒಳ್ಳೆ ಗುರುಜಿ ಹತ್ರ ಹೋಗಿದ್ರೆ ನಿನ್ಗೆಲ್ಲಾ ಒಳ್ಳೇದಾಗತ್ತೆ ಈ ಜ್ಯೋತಿಷ್ಯನೇ ಗೊತ್ತಿಲ್ಲ ಅನ್ನೋಂತ ಗುರುಜಿ ಹತ್ರ ಹೋದ್ರೆ ಆ ದೇವಸ್ಥಾನಕ್ಕೆ ಹೋಗು ಈ ದೇವಸ್ಥಾನಕ್ಕೆ ಹೋಗು ಆ ದೇವಸ್ಥಾನಕ್ಕೆ ಹೋಗು ಈ ದೇವಸ್ಥಾನಕ್ಕೆ ಹೋಗು ಅನ್ಬಿಟ್ಟು ಒಂದು ಲಕ್ಷ ನಿನ್ನ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿಸ್ತಾನೆ ನಿನಗೆ ಏನು ಫಲಾನು ಸಿಕ್ಕಲ್ಲ ಇಂಥವ್ರು ಹಲವಾರು ಜನ ಹಿಂದೂಗಳಿಗೆ ಬೇಜಾನು ಜನ ಇದ್ದಾರೆ ಕೆಲವು ಜನ ದೇವಸ್ಥಾನಗಳ್ ತಿರುಗೋದೇ ಕೆಲಸ ಮುಸಲ್ಮಾನರು ನೋಡಿದ ಎಲ್ಲ ನಾವು ದೇವಸ್ಥಾನಕ್ ಹೋಗೋದ ಅವನು ಮಸೀದಿಗ್ ಹೋಗ್ತಾನೆ ನಂಬಿಕೆಗ್ ಬಿಟ್ಟು ನಮ್ ಹಿಂದೂಗಳಿಗೆ ಏನ್ ಗೊತ್ತಾ ನಂಬಿಕೆನೇ ಇರಲ್ಲ ರಾಮೇಶ್ವರಂಕ್ ಹೋಗ್ ಬಂದ್ರೇನು ಇನ್ನೊಂದ್ ಒಂದ್ ದೇವರ ಹೇಳಿದ ತಕ್ಷಣ ಅಲ್ಲಿ ಓಡೋಗ್ತಾರೆ ಇನ್ನೊಂದು ದೇವರ ಹೆಸರು ತಕ್ಷಣ ಅಲ್ಲಿ ಓಡೋಗ್ತಾರೆ ಯೂಟ್ಯೂಬ್ ಅಲ್ಲಿ ಯಾವ್ದನ್ನ ಈ ದೇವಸ್ಥಾನಕ್ ಹೋದ್ರೆ ಬಳ್ಳಾರಿ ಹತ್ರ ಈ ದೇವರ ಹತ್ರ ಹೋಗ್ಬಿಟ್ಟು ಈ ಅಭಿಷೇಕ ಮಾಡಿದ್ರೆ ಒಳ್ಳೇದಾಗತ್ತಂದ್ರೆ ಎಲ್ಲಾ ದೇವ್ರುಗಳನ್ನ ಬಿಟ್ಬಿಟ್ಟು ಮನೇನಲ್ಲಿಗಿರುವಂತ ದೇವ್ರುಗಳನ್ನ ಅಲ್ಲಿ ಹೋಗ್ತಾರೆ ಅಲ್ಲೊಂದ್ ಇಪ್ಪತ್ತ್ ಸಾವಿರ ಖರ್ಚು ಮಾಡ್ಕೊಂಡು ಬರ್ತಾರೆ ಇದು ನಮ್ಮ ಜನಗಳನ್ನ ಈ ಕಾನ್ಸೆಪ್ಟ್ ನಮ್ಮ ಜನಗಳದು ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ರಿ ನೀವು ಚೆನ್ನಾಗಿ ಆಗ್ಬೇಕಂದ್ರೆ ಒಂದು ದೇವರನ್ನ ನಂಬಬೇಕು ಒಂದು ಗುರುವನ್ನ ನಂಬೇಕು ನಿಮ್ಮ ಕೈಯಲ್ಲಿ ದುಡ್ಡಿದ್ರೇನೆ ನಿಮ್ಗೆ ಮರ್ಯಾದೆ ದುಡ್ಡು ಇಲ್ಲ ಅಂದ್ರೆ ನಿನ್ನ ನಾಯಿನೂ ಹತ್ರ ಬರಲ್ಲ ಅರ್ಥ ಮಾಡ್ಕೋ ಒಂದು ನಾಯಿ ಸಾಕ್ಬೇಕಂದ್ರೆ ದುಡ್ಡು ಬೇಕು ಈ ಸಿನಿಮಾದಲ್ಲಿ ಹೇಳ್ತಾರೆ ಹೋ ದುಡ್ಡು ದುಡ್ಡು ನಾಯಿ ಸಂಪಾದನೆ ಮಾಡ್ತದೆ ದುಡ್ಡು ಇನ್ನೊಂದು ಯಾವ್ದು ಸಂಪಾದನೆ ಮಾಡ್ತದೆ ಅನ್ಬಿಟ್ಟು ಇದೆಲ್ಲ ಬರೀ ಸಿನಿಮಾದಲ್ಲಿ ಡೈಲಾಗ್ ಮಾತ್ರ ಉದಾಹರಣೆಗೆ ಒಂದು ತಿಂಗಳು ನೀನು ಒಂದು ರೂಪಾಯಿ ಮನೆಗೆ ಕೊಡ್ಬೇಡ ಮನೆ ಒಳಗಡೆನೆ ಬೈತಾರೆ ನಿನ್ನ ಸ್ನೇಹಿತನಿಗೆ ಒಂದು ತಿಂಗಳು ಫುಲ್ ಬಿರಿಯಾನಿ ಇಕ್ಸು ಒಂದು ದಿವಸ ಬಿರಿಯಾನಿ ಕೊಡ್ಸ್ಬೇಡ ಅವನೇ ಬೈತಾನ ನಿನ್ನ ಅವಾಗೆ ದುಡ್ಡಕ್ಕಿರೋಂತ ಬೆಲೆ ಏನಕ್ಕೆ ಇಲ್ಲ ಪ್ರಪಂಚದಲ್ಲಿ ಅರ್ಥ ಮಾಡ್ಕೋ ಈ ಸಮಾಜದಲ್ಲಿ ನಿನ್ನತ್ರ ದುಡ್ಡಿದ್ರೇನೆ ನಿನಗೆ ಬೆಲೆ ಅಣ್ಣ ತಮ್ಮರು ಫ್ರೆಂಡ್ಶಿಪ್ ಇವೆಲ್ಲ ಸಿನಿಮಾದಲ್ಲೇ ಚೆನ್ನಾಗಿರ್ತದೆ ರಿಯಲ್ ಸ್ಟೋರಿ ಯೂಸ್ ಆಗಲ್ಲ ನೀವು ಫಸ್ಟ್ ಚೆನ್ನಾಗೆ ಆಗ್ಬೇಕಂದ್ರೆ ಒಂದು ಒಳ್ಳೆ ಗುರು ಬೇಕು ನಿಮ್ಗೆ ಆ ಒಳ್ಳೆ ಗುರು ಹೆಂಗಿರ್ಬೇಕು ಗೊತ್ತಾ ನೀನು ಯಾವ ಕೆಲಸ ಮಾಡಿದ್ರೆ ನೀನು ಸಕ್ಸಸ್ ಆಗ್ತೀಯ ನಿನ್ನ ಪ್ರಾಬ್ಲಮ್ ಏನೈತೆ ಅದನ್ನ ಸರಿ ಮಾಡೋ ಅಂತ ಗುರು ನಿನಗೆ ಬೇಕು ಅಷ್ಟೇಗೇನೆ ನೀ ಹೋಗ್ ತಕ್ಷಣ ಹಿಂಗ್ ಕಣ್ಣು ಮುಚ್ಕೊಂಡ್ ಬಿಟ್ಟು ನಿನಗೆ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ನಿಮ್ಮ ಅಣ್ಣ ತಮ್ಮ ಮಾಟ ಮಂತ್ರ ಮಾಡಿದ್ದಾರೆ ನಿಮ್ ಎಂತಿ ಅವ್ರ ತಾಯಿ ಮಾಡಿದಾರ ಅನ್ಬಿಟ್ಟು ಹೇಳಿದ್ರೆ ನೀವು ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ಲೈಫ್ ಹಾಳ್ ಮಾಡ್ಕೊಂತೀರ ದುಡಿಯೋಕೆ ಹಲವಾರು ಐಡಿಯಾಗಳು ಐತೆ ಪ್ರಪಂಚದಲ್ಲಿ ದುನಿಯಾ ಬೌದ್ ಬಡಹಾಯ್ ತುಮ್ ಕಮಾನ ಪೈಸಾ ಅಂದ್ರೆ ನೀವು ದುಡ್ಡು ಸಂಪಾದನೆ ಮಾಡಬೇಕು ಅಷ್ಟೇಗೇನೆ ಈ ಸಮಾಜದಲ್ಲಿ ಎಷ್ಟೋ ಜನ ಒಳ್ಳೆ ಗುರುಗಳಿದ್ದಾರೆ ಅವ್ರ ಹತ್ರ ಹೋಗೋರಿಲ್ಲ ಅವ್ರಿಗೆ ರೆಸ್ಪೆಕ್ಟ್ ಕೊಡೋರು ಇಲ್ಲ ಅವ್ರು ಒಳ್ಳೇದು ಹೇಳಿದ್ರೂ ಕೇಳಲ್ಲ ಯಾಕಂದರೆ ಈ ಸಮಾಜದಲ್ಲಿ ಸುಳ್ಳು ಶಾಸ್ತ್ರಕ್ಕಿರೋ ಬೆಲೆ ನಿಜ ಶಾಸ್ತ್ರಕ್ಕಿಲ್ಲ ಇಷ್ಟೇ ವ್ಯತ್ಯಾಸ ಫ್ರೆಂಡ್ಸ್ ನನ್ನ ಭೇಟಿ ಆಗಬೇಕಾದ್ರೆ ಬೆಂಗಳೂರು ಹೊಸೂರು ಮುಖ್ಯ ರಸ್ತೆ ಬೊಮ್ಮಸಂದ್ರ ಸ್ಕ್ರೀನ್ ಮೇಲೆ ಮೇಲ್ಕಾನೋ ನಂಬರ್ಗೆ ಕಾಂಟ್ಯಾಕ್ಟ್ ಆಗಿ ನಮ್ಮ ಆಫೀಸಲ್ಲಿ ನಮ್ಮ ಅಷ್ಟೆಂಟ್ ಇರ್ತಾರೆ ಅವರು ಭೇಟಿಯಾಗಿ ಯಾವಾಗಂದರೆ ಅವಾಗ ಅಪಾಯಿಂಟ್ಮೆಂಟ್ ಸಿಕ್ಕಲ್ಲ ನನ್ನ ಹತ್ರ ನಮ್ಮ ಆಫೀಸ್ಗೆ ನೀವು ಫೋನ್ ಮಾಡಿದ್ರೆ ನಮ್ಮ ಅಷ್ಟೆಂಟು ನಿಮಗೆ ಎಲ್ಲ ಮಾಹಿತಿ ಕೊಡ್ತಾರೆ ನೀವು ನನ್ನ ಹತ್ರ ಡೈರೆಕ್ಟಾಗಿ ಬರೋಕ್ಕಾಗಿಲ್ಲ ಅಂದರೆ ನಾವು ಫೋನ್ ಮುಖಾಂತರವಾಗ ನಿಮಗೆ ನಿಮ್ಮ ಪರಿಹಾರ ಏನು ನಿಮ್ಮ ಪ್ರಾಬ್ಲಮ್ ಏನು ಅಂದ್ಬಿಟ್ಟು ನಾವು ನೋಡಿ ನಿಮ್ಗೆ ಒಂದು ಒಳ್ಳೆಯ ಪರಿಹಾರ ಆದರೆ ನಮ್ಮ ಕಡೆಯಿಂದ ಕೊಡ್ತೀವಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ